ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಶ್ರೀ ಸಿದ್ದೇಶ್ವರ ಕಾಂಪೋಸಿಟ್ ಪಿ ಯು ಕಾಲೇಜ್ ಮೊಳೆ. ನಾನು ಪಿ ಎಸ್ ಬಡಿಗೇರ್, ಲೆಕ್ಕಶಾಸ್ತ್ರದ ಉಪನ್ಯಾಸಕ. ನಾವು ಇವತ್ತಿನ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಕ್ಕಶಾಸ್ತ್ರದ ಪಠ್ಯಕ್ರಮದ ಬಗ್ಗೆ ಅಧ್ಯಯನ ಮಾಡೋದೈತಿ ಅಂತೇಳಿ ನಾವು ಹೇಳ್ಬೋದು. ಅಕೌಂಟೆನ್ಸಿ ಪಿ ಯು ಸಿ ಫಸ್ಟ್ ಇಯರ್ ಅಕೌಂಟೆನ್ಸಿ ಸಿಲೆಬಸ್ ಬದಲಿ ಮಾಡೋದೈತಪ್ಪ ಅಂದ್ರೆ ಅಧ್ಯಯನ ಮಾಡೋದೈತಿ ಅಂತೇಳಿ ಹೇಳ್ಬೋದು. ಇನ್ ದಿಸ್ ಪಿ ಯು ಸಿ ಫಸ್ಟ್ ಇಯರ್ ಅಕೌಂಟೆನ್ಸಿ ದೇರ್ ಆರ್ ಟೂ ಪಾರ್ಟ್ಸ್. ಎಷ್ಟು ಭಾಗಗಳನ್ನಾಗಿ ಮಾಡ್ರಿ? ಎರಡು ಭಾಗಗಳನ್ನಾಗಿ ಮಾಡ್ರಿ, ಪಾರ್ಟ್ ಒನ್ ಅಂಡ್ ಪಾರ್ಟ್ ಟೂ. ಇನ್ ಪಾರ್ಟ್ ಒನ್ ದೇರ್ ಆರ್ ಫೈವ್ ಚಾಪ್ಟರ್ಸ್ ಅಂಡ್ ಇನ್ ಪಾರ್ಟ್ ಟೂ ದೇರ್ ಆರ್ ತ್ರೀ ಚಾಪ್ಟರ್ಸ್. ಅಂದ್ರೆ ಭಾಗ ಒಂದ್ರಾಗ ಏನದವ್ರಿ? ಐದು ಚಾಪ್ಟರ್ ಅದಾವ್ರಿ. ಭಾಗ ಎರಡರಾಗ ಏನದವ್ರಿ? ಮೂರು ಚಾಪ್ಟರ್ಗಳ ನಮಗೇನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಪಠ್ಯಕ್ರಮದೊಳಗೆ ಇಟ್ಟಾರು ಅಂತೇಳಿ ಹೇಳಬಹುದು. ಇನ್ನು ಮೊದಲನೇದಾಗಿ ಪಾರ್ಟ್ ಒನ್ದೊಳಗೆ ಅಧ್ಯಾಯ ಒಂದು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂದ್ರೆ ಲೆಕ್ಕ ಬರಹದ ಪರಿಚಯ. ನಾವು ಅಂದ್ರೆ ಅಕೌಂಟ್ ಎಲ್ಲಿಂದ ಬಂತು, ಯಾವ ರೀತಿ ಅಕೌಂಟ್ ಹುಟ್ಟಿತು, ಆಮೇಲೆ ಅದ್ರದ್ದು ವರ್ಷನ್ ಆಫ್ ಅಕೌಂಟಿಂಗ್ ಅಂತ ಕಲಿತೀವ್ರಿ. ಆಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ಇದ್ರದ ಯಾರಿಂದ ಬಂತು, ಯಾರಿಂದ ಡೆವಲಪ್ ಆಯ್ತು, ಬೆಳವಣಿಗೆ ಯಾರಿಂದ ಆಯ್ತು ಅಂತ ಕಲಿತೀವ್ರಿ. ಇದ್ರೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಮೀನಿಂಗ್ ಆಫ್ ಅಕೌಂಟಿಂಗ್, ಅಕೌಂಟಿಂಗ್ ಆಸ್ ಅ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ರೋಲ್ ಆಫ್ ಅಕೌಂಟಿಂಗ್, ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಅಧ್ಯಾಯದೊಳಗೆ ನಾವು ಕಲಿತೀವಿ ಅಂತೇಳಿ ಹೇಳ್ಬೋದು. ಇನ್ನ ಅದೇ ತರನಾಗಿ ಯುನಿಟ್ ನಂಬರ್ ಟೂ ಥಿಯರಿ ಬೇಸ್ಡ್ ಅಕೌಂಟಿಂಗ್, ಲೆಕ್ಕ ಬರಹದ ಸಿದ್ಧಾಂತಗಳು ಅಂತೇಳಿ ಬರ್ತದೆ. ಥಿಯರಿ ಬೇಸ್ಡ್ ಅಕೌಂಟಿಂಗ್ ಲೆಕ್ಕಶಾಸ್ತ್ರದ ಸಿದ್ಧಾಂತಗಳು. ಈ ಅಧ್ಯಾಯದೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕಲಿತೀವಿ. ಸಾರ್ವತ್ರಿಕವಾಗಿ ಒಪ್ಪಿದಂತಹ ತತ್ವಗಳು ಗ್ಯಾಪ್ ಅಂತೇಳಿ ಕಲಿತೀವಿ. ಇನ್ನು ಅದೇ ತರನಾಗಿ ಬೇಸಿಕ್ ಅಕೌಂಟಿಂಗ್ ಕನ್ಸೆಪ್ಟ್, ಲೆಕ್ಕ ಬರಹದ ಮೂಲ ಪರಿಕಲ್ಪನೆಗಳ ಬದಲು ಕಲಿತೀವಿ. ಅದೇ ತರನಾಗಿ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್, ಲೆಕ್ಕ ಬರಹದ ಪದ್ಧತಿಗಳ ಬದಲು ಕಲಿತೀವಿ. ಬೇಸಿಸ್ ಆಫ್ ಅಕೌಂಟಿಂಗ್, ಲೆಕ್ಕ ಬರಹದ ಬೇಸಿಸ್ಗಳ ಬದಲು ಕಲಿತೀವಿ. ನೆಕ್ಸ್ಟ್ ಅದೇ ತರನಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಲೆಕ್ಕ ಬರಹದ ಶಿಸ್ತಗಳ ಬಗ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಅಧ್ಯಾಯದೊಳಗೆ ನಾವು ಕಲಿತೀವಿ ಅಂತೇಳಿ ಹೇಳಬಹುದು ಅಂತ ಈ ಎರಡನೇ. ಇನ್ನ ಯುನಿಟ್ ನಂಬರ್ ತ್ರೀ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಫಸ್ಟ್, ವಹಿವಾಟುಗಳ ಬರೆದಿಡುವುದು ಭಾಗ ಒಂದು ಅಂತೇಳಿ ಬರ್ತದೆ ಅಂತ. ಈ ಅಧ್ಯಾಯದೊಳಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ಸೋರ್ಸ್ ಡಾಕ್ಯುಮೆಂಟ್, ವ್ಯವಹಾರದ ವಹಿವಾಟುಗಳು ಮತ್ತು ಅದಕ್ಕೆ ಮೂಲ ದಾಖಲೆಗಳು ಅಂತ ಕಲಿತೀವಿ. ಅದೇ ತರನಾಗಿ ಅಕೌಂಟಿಂಗ್ ಇಕ್ವೇಶನ್, ಲೆಕ್ಕ ಬರಹದ ಸಮೀಕರಣ ಅಂತೇಳಿ ಬರುತ್ತೆ, ಅದ್ರ ಬದಲು ಕಲಿತೀವಿ. ಯೂಸಿಂಗ್ ಡೆಬಿಟ್ ಅಂಡ್ ಕ್ರೆಡಿಟ್, ಏನಪ್ಪ ಅಂದ್ರೆ ಇಲ್ಲಿ ರೂಲ್ಸ್ಗಳು ಬರ್ತಾವ್ರಿ, ಅಮೇರಿಕನ್ ಸಿಸ್ಟಮ್ ರೂಲ್ಸ್, ಅದ್ರ ಬದಲು ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಾವು ಕಲಿತೀವಿ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್ ಅದೇ ತರನಾಗಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ, ಜರ್ನಲ್ ಎಂಟ್ರಿ ಬದಲು ಕಲಿತೀವಿ. ಲೆಜ್ಜರ್ ಲೆಜ್ಜರ್ ಎಂಟ್ರಿ ಬದಲು ಲೆಜ್ಜರ್ ಅಕೌಂಟ್ ಬದಲು ಕಲಿತೀವಿ. ಇಲ್ಲೇ ಲೆಜ್ಜರ್ ಅಕೌಂಟ್ ಆದ ನಂತರ ಜರ್ನಲ್ದಿಂದ ಯಾವ ರೀತಿ ಲೆಜ್ಜರ್ ಅನ್ನ ನಾವು ರೆಡಿ ಮಾಡಬೇಕು ಅಂತ ಹೇಳಿ ಕಲಿತೀವಿ. ಅಂದ್ರೆ ಪೋಸ್ಟಿಂಗ್ ಟು ಜರ್ನಲ್ ಟು ಲೆಜ್ಜರ್ ಪೋಸ್ಟಿಂಗ್ ಅಂತ ಕಲಿತೀವಿ. ಅಂದ್ರೆ ಜರ್ನಲ್ದಿಂದ ಲೆಜ್ಜರ್ ಖಾತೆಯನ್ನಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ಈ ಅಧ್ಯಾಯದೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕಲಿತೀವಿ ಅಂತೇಳಿ ಹೇಳಬಹುದು. ಇನ್ನ ಯುನಿಟ್ ನಂಬರ್ ಫೋರ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಸೆಕೆಂಡ್, ಯುನಿಟ್ ನಂಬರ್ ಫೋರ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಸೆಕೆಂಡ್, ವಹಿವಾಟುಗಳನ್ನ ಬರೆದಿಡುವುದು ಭಾಗ ಎರಡು ಅಂತೇಳಿ ಬರ್ತದೆ. ಈ ಅಧ್ಯಾಯದೊಳಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಸಬ್ಸಿಡಿಯರಿ ಬುಕ್ಸ್, ಸಹಾಯಕ ಪುಸ್ತಕಗಳ ಬದಲು ಏನ್ ಮಾಡ್ತೀವಪ್ಪ ಅಂದ್ರೆ ಕಲಿತೀವಿ ಅಂತೇಳಿ ಹೇಳ್ಬೋದು. ಇಲ್ಲಿ ಸಹಾಯಕ ಪುಸ್ತಕದೊಳಗೆ ಏನಪ್ಪ ಅಂದ್ರೆ ಪರ್ಚೇಸ್ ಬುಕ್, ಖರೀದಿ ಪುಸ್ತಕ, ಪರ್ಚೇಸ್ ರಿಟರ್ನ್ ಬುಕ್, ಖರೀದಿ ವಾಪಸಾತಿ ಪುಸ್ತಕ, ಸೇಲ್ಸ್ ಬುಕ್, ಮಾರಾಟ ಪುಸ್ತಕ, ಸೇಲ್ಸ್ ರಿಟರ್ನ್ ಬುಕ್, ಮಾರಾಟ ವಾಪಸಾತಿ ಪುಸ್ತಕ, ಕ್ಯಾಶ್ ಬುಕ್ ನಗದು ಪುಸ್ತಕ, ಬಿಲ್ಸ್ ರಿಸಿವೇಬಲ್ ಬುಕ್ ಸ್ವೀಕೃತ ಹುಂಡಿಗಳ ಪುಸ್ತಕ, ಬಿಲ್ಸ್ ಪೇಯಬಲ್ ಬುಕ್ ಪಡತಕ್ಕ ಹುಂಡಿಗಳ ಪುಸ್ತಕ, ಆಮೇಲೆ ಜರ್ನಲ್ ಪ್ರಾಪರ್ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಈ ಅಧ್ಯಾಯದೊಳಗೆ ಕಲಿತೀವಿ ಅಂತೇಳಿ ಹೇಳಬಹುದು. ಇದ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಸೆಕೆಂಡ್, ಯುನಿಟ್ ನಂಬರ್ ಫೋರ್. ಇನ್ನ ಯುನಿಟ್ ನಂಬರ್ ಫೈವ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಸಿಲೆಬಸ್ದಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದ್ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತೇಳಿ ಹೇಳಬಹುದು. ಇನ್ನ ಯುನಿಟ್ ನಂಬರ್ ಸಿಕ್ಸ್, ಯುನಿಟ್ ನಂಬರ್ ಸಿಕ್ಸ್ ಯಾವ್ದಪ್ಪ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್, ತಾಳೆ ಪಟ್ಟಿ ಮತ್ತು ತಪ್ಪುಗಳನ್ನ ಸರಿಹೊಂದಿಸುವುದು, ಸರಿ ಮಾಡುವುದು ಅಂತೇಳಿ ಬರ್ತದೆ.
ಈ ಅಧ್ಯಾಯದೊಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮೀನಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ತಾಳೆಪಟ್ಟಿಯ ಅರ್ಥ, ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ತಾಳೆಪಟ್ಟಿಯ ಉದ್ದೇಶಗಳು, ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ತಾಳೆಪಟ್ಟಿಯನ್ನ ಯಾವ ರೀತಿ ತಯಾರಿ ಮಾಡ್ಬೇಕಂತ ಕಲಿತೀವ್ರಿ, ಸಿಗ್ನಿಫಿಕೆನ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಮಹತ್ವವನ್ನ ಕಲಿತೀವ್ರಿ, ಸರ್ಚಿಂಗ್ ಆಫ್ ಎರರ್ಸ್ ಅಂದ್ರೆ ಏನೇನ್ ಮಾಡ್ತೀವ್ರಿ, ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಬರುತ್ತೆ, ಅದ್ರೊಳಗೆ ತಪ್ಪುಗಳನ್ನ ಹುಡುಕಾಡುವುದು, ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂದ್ರೆ ತಪ್ಪುಗಳಾಗಿದ್ದನ್ನ ಸರಿಪಡಿಸುವುದು ಹೇಗೆ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಅಧ್ಯಾಯಗಳು ನಾವು ಕಲಿತೀವಿ ಅಂತೇಳಿ ಹೇಳ್ಬೋದು. ಯಾವಪ್ಪ ಅಂದ್ರೆ ಯುನಿಟ್ ನಂಬರ್ 6 ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಈ ಯುನಿಟ್ ನಂಬರ್ 7 ಮತ್ತು ಯುನಿಟ್ ನಂಬರ್ 8 ಅನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಸಿಲೆಬಸ್ನಿಂದ ತೆಗೆದುಕೊಂಡು 2020-21 ಸಿಲೆಬಸ್ನಿಂದ ಮಾಡ್ಯಾರೆ ತೆಗೆದುಕೊಂಡು. ಅವು ಯಾವಪ್ಪ ಅಂದ್ರೆ ಯುನಿಟ್ ನಂಬರ್ 7 ಬರ್ತಿದ್ರೆ ಡೆಪ್ರಿಷಿಯೇಷನ್ ರಿಸರ್ವ್ ಅಂಡ್ ಪ್ರೊವಿಷನ್ಸ್ ಅಂಡ್ ರಿಸರ್ವ್ ಅಂತ ಬರ್ತಿದ್ರೆ, ಯುನಿಟ್ ನಂಬರ್ 8 ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಬರ್ತಿದ್ರು. ಇವೆರಡೂ ಅಧ್ಯಾಯಗಳನ್ನ ಸಹ ಏನ್ ಮಾಡ್ಯಾರು ತೆಗೆದು. ಅಂದ್ರೆ ಪಾರ್ಟ್ 1 ಒಳಗೆ ಎಷ್ಟು ಬರ್ತಿದ್ವಪ್ಪ ಅಂದ್ರೆ ಟೋಟಲ್ 8 ಅಧ್ಯಾಯಗಳು ಬರ್ತಿದ್ರಿ. ಆ 8 ಅಧ್ಯಾಯಗಳು ಏನ್ ಮಾಡ್ಯಾರೆ, 5 ಅಧ್ಯಾಯಗಳನ್ನ ನಮಗೆ ಇಟ್ಟಾದ್ರೆ 3 ಅಧ್ಯಾಯಗಳನ್ನ ತೆಗೆದ್ರು. ಯುನಿಟ್ ನಂಬರ್ 5 ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಯುನಿಟ್ ನಂಬರ್ 7 ಡೆಪ್ರಿಷಿಯೇಷನ್ ಪ್ರೊವಿಷನ್ಸ್ ಅಂಡ್ ರಿಸರ್ವ್, ಯುನಿಟ್ ನಂಬರ್ 8 ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತೇಳಿ ಈ ಅಧ್ಯಾಯಗಳನ್ನು ಏನ್ ಮಾಡ್ಯಾರಪ್ಪ ಅಂದ್ರೆ ಕಡಿತಗೊಳಿಸಿದಾರೆ ಅಂತೇಳಿ ಹೇಳಬಹುದು. ಇನ್ನು ಅದೇ ತರವಾಗಿ ಪಾರ್ಟ್ 2 ಯುನಿಟ್ ನಂಬರ್ 9 ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಫಸ್ಟ್, ಹಣಕಾಸಿನ ತಕ್ತತೆಗಳು ಅಂತೇಳಿ ಬರ್ತದ್ರಿ. ಈ ತಕ್ತತೆಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಕಲಿತೀವಿ, ಹಣಕಾಸಿನ ತಕ್ತತೆಗಳು ಭಾಗ 1 ಅಂತೇಳಿ ಕಲಿತೀವಿ. ಈ ಅಧ್ಯಾಯವನ್ನು ನೋಡ್ರಿ, ಮೊದಲನೇದು ಏನ್ ಮಾಡ್ತೀವಪ್ಪ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಗಳ ಬದಲ ಕಲಿತೀವಿ. ಇಲ್ಲಿ ಹಣಕಾಸಿನ ತಕ್ತತೆಗಳು ಯಾವ್ಯಾವ ಬರ್ತಾವು ಅಂತೇಳಿ ಕಲಿತೀವಿ. ಆ ತಕ್ತತೆಗಳೊಳಗೆ ಯಾವ ಬರ್ತದಪ್ಪ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಂತ ಬರ್ತದೆ. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ವ್ಯಾಪಾರಿ ಖಾತೆ. ನೆಕ್ಸ್ಟ್ ಎರಡನೇದು ಬರ್ತದ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಲಾಭ ಮತ್ತು ನಷ್ಟ ಖಾತೆ. ನೆಕ್ಸ್ಟ್ ಮೂರನೇ ಬರ್ತದ್ರಿ ಬ್ಯಾಲೆನ್ಸ್ ಶೀಟ್ ಅಠಾವೆ ಪತ್ರಿಕೆ ಅಂತ ಬರುತ್ತೆ. ಈ ಮೂರದ್ರ ಬದಲು ಏನ್ ಮಾಡ್ತೀವಪ್ಪ ಅಂದ್ರೆ ಈ ಅಧ್ಯಾಯದೊಳಗೆ ನಾವು ಮಾಡ್ತೀವ್ರಿ ಕಲಿತೀವಿ ಅಂತೇಳಿ ಹೇಳಬಹುದು. ಇನ್ ನೆಕ್ಸ್ಟ್ ಯುನಿಟ್ ನಂಬರ್ 10, ಯುನಿಟ್ ನಂಬರ್ 10 ಯಾವ್ದಪ್ಪ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಸೆಕೆಂಡ್, ಹಣಕಾಸಿನ ತಕ್ತತೆಗಳು ಭಾಗ 2 ಅಂತ ಬರ್ತದ್ರಿ. ಆ ಅಧ್ಯಾಯದ ಬದಲು ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಅಧ್ಯಾಯದೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಹೊಂದಾಣಿಕೆ ಬದಲು ಕಲಿತೀವ್ರಿ, ಅಡ್ಜಸ್ಟ್ಮೆಂಟ್ಸ್ ಬದಲು ಏನ್ ಮಾಡ್ತೀವಪ್ಪ ಅಂದ್ರೆ ಕಲಿತೀವಿ. ಅದ್ರ ಜೊತೆ ಜೊತೆಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ನಾವು ಯುನಿಟ್ ನಂಬರ್ 9 ಒಳಗೆ ಏನ್ ಮಾಡ್ತೀವ್ರಿ, ಟ್ರೇಡಿಂಗ್ ಅಕೌಂಟ್ ಬೇರೆ ಬಿಡಿಸ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇರೆ ಬಿಡಿಸ್ತೀವಿ, ಬ್ಯಾಲೆನ್ಸ್ ಶೀಟ್ ಅನ್ನ ಬೇರೆ ಬಿಡಿಸ್ತೀವಿ. ಆದ್ರೆ ಹಣಕಾಸಿನ ತಕ್ತತೆಗಳು ಭಾಗ 2 ಯುನಿಟ್ ನಂಬರ್ 10 ಒಳಗೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದೇ ಪ್ರಾಬ್ಲಮ್ ಅನ್ನ ಬಿಡಿಸ್ತೀವಿ ಅಂತೇಳಿ ಹೇಳ್ಬೋದು. ಇಲ್ಲಿ ಮತ್ತೇನ್ ಬರ್ತಾವ ಅಂದ್ರೆ ಆ ಮಾಹಿತಿಗಳಷ್ಟೇ ಅಲ್ಲ ಹೊಂದಾಣಿಕೆಗಳು ಬರ್ತಾವು ಅಂತ ಹೇಳ್ತಾರೆ. ಆ ಹೊಂದಾಣಿಕೆಗಳು ಯಾವ್ಯಾವ ಅಂತ ಹೇಳಿದಾಗ ಕ್ಲೋಸಿಂಗ್ ಸ್ಟಾಕ್, ಮುಕ್ತಾಯದ ಶುಲ್ಕ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ವೆಚ್ಚಗಳನ್ನ ಕೊಡಬೇಕಾದದನ್ನ ಕೊಟ್ಟಿಲ್ಲ, ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಮುಂಚಿತವಾಗಿ ಕೊಟ್ಟಿರುವಂತಹ ಖರ್ಚುಗಳು, ಅಕ್ರೂಡ್ ಇನ್ಕಮ್ ಬರಬೇಕಾದಂತಹ ಆದಾಯಗಳು, ಡೆಪ್ರಿಷಿಯೇಷನ್ ಸವಕಳಿ, ಬ್ಯಾಡ್ ಡೆಟ್ಸ್ ಕರಡು ಸಾಲ, ಪ್ರೊವಿಷನ್ಸ್ ಆಫ್ ಬ್ಯಾಡ್ ಡೆಟ್ಸ್ ಅಂಡ್ ಡೌಟ್ಫುಲ್ ಡೆಟ್ಸ್, ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾನೇಜರ್ಸ್ ಕಮಿಷನ್, ವ್ಯವಸ್ಥಾಪಕರ ದಲ್ಲಾಳಿ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂಡವಾಳದ ಮೇಲಿನ ಬಡ್ಡಿ ಅಂತೇಳಿ ನಾವು ಮಾಡ್ತೀವಪ್ಪ ಅಂದ್ರೆ ಕಲಿತೀವಿ ಅಂತೇಳಿ ಹೇಳ್ಬೋದು. ಇಷ್ಟ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಯುನಿಟ್ ನಂಬರ್ 10 ಒಳಗೆ ಕಲಿತೀವಿ ಅಂತೇಳಿ. ಇನ್ನು ಯುನಿಟ್ ನಂಬರ್ 11, ಯುನಿಟ್ ನಂಬರ್ 11 ಯಾವಪ್ಪ ಅಂದ್ರೆ ಅಕೌಂಟಿಂಗ್ ಫ್ರಾಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂದ್ರೆ ಅಪೂರ್ಣ ವಹಿವಾಟಿನ ಲೆಕ್ಕ ಬರಹ, ಅಪೂರ್ಣ ವಹಿವಾಟಿನ ಲೆಕ್ಕ ಬರಹ ಅಂತೇಳಿ ನಾವು ಮಾಡ್ತೀವ ಕಲಿತೀವಿ ಅಂತೇಳಿ. ಈ ಅಧ್ಯಾಯದೊಳಗೆ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಅಪೂರ್ಣ ವಹಿವಾಟಿನ ಅರ್ಥ, ರೀಸನ್ ಆಫ್ ಇನ್ಕಂಪ್ಲೀಟ್ ಅಂಡ್ ಇಟ್ಸ್ ಲಿಮಿಟೇಷನ್ಸ್ ಅಂದ್ರೆ ಏನ್ ಮಾಡ್ತೀವ್ರಿ, ಇನ್ಕಂಪ್ಲೀಟ್ ಅಪೂರ್ಣ ಆಗಾಕ ಏನ್ ಕಾರಣಗಳಾದವು, ಮತ್ತದ್ರು ಏನಪ್ಪ ಅಂದ್ರೆ ಮಿತಿಗಳು ಏನೇನದಾವ ಅಂತ ಕಲಿತೀವಿ. ನೆಕ್ಸ್ಟ್ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್, ಲಾಭ ಮತ್ತು ನಷ್ಟವನ್ನು ಯಾವ ರೀತಿ ಕಂಡುಹಿಡಿದಂತೆ ಕಲಿತೀವಿ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಅಂದ್ರೆ ವ್ಯಾಪಾರಿ ಖಾತೆ, ಲಾಭ ಮತ್ತು ನಷ್ಟ ಖಾತೆ ಮತ್ತು ಅಡಾವೆ ಪತ್ರಿಕೆಯನ್ನ ಯಾವ ರೀತಿ ತಯಾರಿ ಮಾಡ್ತೀವಿ ಅಂತೇಳಿ ಈ ಅಧ್ಯಾಯದೊಳಗೆ ಕಲಿತೀವಿ ಅಂತೇಳಿ ಹೇಳ್ಬೋದು. ನಮ್ಮನ್ನು ನೋಡ್ರಿ ಇವತ್ತಿನ ದಿನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರಥಮ ಪಿಯುಸಿಯ ಅಕೌಂಟೆನ್ಸಿ ಪಠ್ಯಕ್ರಮದ ಬದಲು ನೋಡ್ತೀವಿ. ಅದರೊಳಗೆ ಪಾರ್ಟ್ 1, ಪಾರ್ಟ್ 2 ನಲ್ಲಿ 5 ಅಧ್ಯಾಯಗಳು ಬರ್ತಾವ್ರಿ. ಪಾರ್ಟ್ 2, ಪಾರ್ಟ್
ಭಾಗ ಎರಡು ಏನ್ ಮಾಡ್ತಾವ್ರಿ, ಮೂರು ಅಧ್ಯಾಯಗಳಲ್ಲಿ ಬರ್ತಾವು ಅಂತ ಹೇಳಿ ಹೇಳ್ಬೋದು. ಇದರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ, ನಮಗ ಐದು ಅಧ್ಯಾಯಗಳನ್ನ ಕಡಿತಗೊಳಿಸಿದರು. ಅವು ಯಾವ್ಯಾವಪ್ಪ ಅಂದ್ರ, ಯುನಿಟ್ ನಂಬರ್ ಫೈವ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಯುನಿಟ್ ನಂಬರ್ ಸೆವೆನ್ ಡೆಪ್ರಿಷಿಯೇಷನ್ ಪ್ರೊವಿಷನ್ಸ್ ಅಂಡ್ ರಿಸರ್ವ್, ಯುನಿಟ್ ನಂಬರ್ ಏಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಆಮೇಲೆ ಯುನಿಟ್ ನಂಬರ್ ಟ್ವೆಲ್ವ್ ಕಂಪ್ಯೂಟರ್ ಅಪ್ಲಿಕೇಶನ್, ಆಮೇಲೆ ಯುನಿಟ್ ನಂಬರ್ ಥರ್ಟೀನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತೇಳಿ ಈ ಐದು ಅಧ್ಯಾಯಗಳನ್ನು ಏನ್ ಮಾಡ್ಯಾರಪ್ಪ ಅಂದ್ರೆ ಕಡಿತಗೊಳಿಸಿದವು. ಸರ್ಕಾರವು ಕೊರೋನಾ ಮಹಾಮಾರಿಯ ಸಲುವಾಗಿ ಈ ಐದು ಅಧ್ಯಾಯಗಳನ್ನು ಏನ್ ಮಾಡಿದ್ದಪ್ಪ ಅಂದ್ರೆ ಕಡಿತಗೊಳಿಸಿದವು ಅಂತೇಳಿ ನಾವು ಹೇಳಬಹುದು ಅಂತೇಳಿ ಹೇಳ್ತಾರೆ. ಓಕೆ, ಧನ್ಯವಾದಗಳು.